ಅರೆ ಅಪ್ಪ, ಗವರ್ನಮೆಂಟ್ ವೆಹಿಕಲ್ ಇರೋದು ನಿನ್ ಮಗ ಲವರ್ಗೆ ಕೂರಿಸ್ಕೊಂಡು ಊರ್ಸುತ್ತೋಕೆ ಅಲ್ಲಿ ಪನಿಶ್ಲಕ್ ಏನೇ. ನಮಸ್ಕಾರ ಸ್ವಾಮಿ. ನಾವು ಗೋರಿಪಾಳದ ಎಕ್ಸ್ ಕೌನ್ಸಿಲರು ಮಾಪಿ ಗೌಡ್ರು ಅಂತ. ಎದ್ದೇಳ ಮೇಲೆ. ಸ್ವಾಮಿ, ನಮ್ ನೂರ ಐಕಣ್ಣ ಅರೆಸ್ಟ್ ಮಾಡವ್ರೆ ನಿಮ್ ಪೊಲೀಸ್ನವರು. ಒಂದ್ ಹೆಸರು ಹಿಂಸಾಚಾರ ಮಾಡಿದ್ರೆ ಅರೆಸ್ಟ್ ಮಾಡಿದ್ ಮುತ್ ಕೊಡ್ಬೇಕು ನಿಮ್ಗೆ. ಸ್ವಾಮಿ, ಚಳವಳಿ ಅದು. ಮುಚ್ಚುಬಾಯಿ, ಚಳುವಳಿ ಅರ್ಥ ಆಗುತ್ತ ನಿಂಗೆ? ಫಸ್ಟ್ ಆಫ್ ಆಲ್ ಹೊರಗಡೆ ಯಾರು ಬಿಟ್ಟಿದ್ದು ನಿಮ್ಮನ್ನ? ಅರೇ ಅಪ್ಪ, ಯಾರಿಗೂ ಹೊರಗಡೆ ಬಿಡೋದಿಲ್ಲ. ವಾಲಂಟಿಯರ್ ನಾನೇ ವರ್ಕ್ ಮಾಡ್ತೀನಿ ಎಲ್ಲಾರ್ಗೂ. ಬ್ಲಡಿ ಸ್ಕೌಂಡ್ರಲ್ಸ್. ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಸುಮ್ಮನ್ ಕೂಗಾಡ್ತಿದ್ದೀರಿ. ನಮ್ಮ ಐಕ್ಲಲ್ಲಿ ಒಬ್ಬನೇ ಒಬ್ಬನ್ ಕೂದ್ಲು ಮನೆ ಸ್ಟೇಟ್ ಆದ್ರೂ ಡಿಪಾರ್ಟ್ಮೆಂಟ್ ಖಾತೆ ಬಿಡ್ಬಿಡ್ತೀನಿ. ಒಂದ್ ಉಸಿರು ಬಿಟ್ರೆ ಒದ್ದು ಬಿಡ್ತೀನಿ. ಸ್ವಾಮಿ, ಕಳ್ಸು ಆಚೆ ಇವನ್ನ. ಅರೆ ಮುಖ ನೋಡ್ತೀಯ, ಕಳ್ಸು ಆಚೆ. ಅಣ್ಣ, ಸಾಹೇಬ್ರು ಕೊಬ್ದಿಲ್ಲ, ಆಮೇಲೆ ಬರೋಣ. ಅರೆ ಅಪ್ಪ, ಪೊಲೀಸ್ ಅಣ್ಣ ಅಂತೀಯ ಅವ್ನಿಗೆ? ಥರ್ಡ್ ರೇಟ್ ಕ್ರಿಮಿನಲ್ ಇವನು. ಯಾವ್ಯಾವ ಸ್ಟೇಷನ್ ಅಲ್ಲಿ ಬುಟ್ಕಲ್ ಒತ್ಸ್ಕೊಂಡಿದ್ದಾನೆ ಗೊತ್ತಾ ನಿಂಗೆ? ಪುಷ್ ಹಿಮ್ ಔಟ್, ಇಡಿಯಟ್, ಪುಷ್ ಹಿಮ್ ಔಟ್. ಐಸೆ ಅನಿ, ಈಗ ನನ್ಗೊಂದ್ ಹೆಲ್ಪ್ ಮಾಡ್ಬೇಕು. ಏನು? ಈ ಚೈನ್ ಇಟ್ರೆ ಎಷ್ಟ್ ಸಿಗ್ಬಹುದು? ಹಬ್ಬ ಅಂದ್ರೆ ಒಂದ್ 8-10 ಸಾವಿರ ಇಟ್ಕೊಡ್ತೀಯಾ? ಯಾಕೆ? ನಾಳೆ ಫೈನಲ್ಸ್. ನನ್ ಹತ್ರ ಇರೋ ಕಾಸ್ಟ್ಯೂಮ್ಸ್ ತುಂಬಾ ಚೀಪ್ ಕ್ವಾಲಿಟಿದು. ಅಲ್ಲಿಗ್ ಬರೋರೆಲ್ಲ ಮೌಂಟ್ಸ್, ಬಾಲ್ವಿನ್ಸ್ ಹುಡ್ಗಿರು, ಎಲ್ಲ ಕುಬೇರನ್ ವಂಶದವರು, ರಿಚ್ ಆಗಿರ್ತಾರೆ. ನಾನ್ ಅಲಂಕಾರ ಪ್ಲಾಜಾ ಡ್ರೆಸ್ ಹಾಕೊಂಡು ಹೋದ್ರೆ ಕೆಟ್ಟದಾಗಿರುತ್ತೆ. ಓಕೆ, 8,000 ತಾನೇ? ನಾನ್ ತರ್ತೀನಿ ಬಿಡು. ಆದ್ರೆ ನಿನ್ ಚೈನ್ ಏನ್ ಬೇಡ. ಹೇಗ್ ತರ್ತೀಯಾ? ಏನೋ ಮಾಡಿದ್ರ ಆಯ್ತು ಅನಿ, ತುಂಬಾ ಅರ್ಜೆಂಟ್, ಇವತ್ತೇ ಶಾಪ್ ಮಾಡ್ಬೇಕು. ಓಕೆ, ನೋ ವರಿ, ಬಿ ಹ್ಯಾಪಿ. ಹನಿ ಯರ್, ನೋ ಫಿಯರ್. ನೀನೊಬ್ನೇ ಕಣೋ ನನ್ನ ಧೈರ್ಯ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ, ಲವ್ ಯು ಚಿನ್ನ. ಮನಾ ರಮನಾ, ಏಯ್ ಮನಾ, ಎದ್ದೋಳು ಮಲ್ಗ. ಗೊತ್ತು ಗೊತ್ತು ಇಲ್ಲ ನೀನ ಕೂತ್ಕೋ. ಏ ದಿವಿ, ಕಾಫಿ ತಗೊಂಬರ. ಏನ್ ಮಗ, ಬಿಳಿ ಬಿಳಿಗೆ ಬಂದ್ಬಿಟ್ಟಿದ್ಯಾ? ಬೆಳಿಗ್ಗೆನಾ? ಲವ್ ಮಟ್ ಮಟ್ ಮಧ್ಯಾಹ್ನ ಆಯ್ತು. ಅದಿರ್ಲಿ ಮಗ, ಅರ್ಜೆಂಟ್ ಆಗಿ 10,000 ಬೇಕು. ನಿನ್ ಫ್ರೆಂಡ್ ಅಡಿಯ ಕೃಷ್ಣ ಹತ್ರ ಬಡ್ಡಿ ಗೀಸ್ಕೊಡ. ಲೋ, ಬಡ್ಡಿಗೆಲ್ಲ ದುಡ್ಡು ಇಸ್ಕೊಬಾರ್ದು ಕಣೋ, ರತ್ತೆ ಹೊಡೆದ್ಬಿಡುತ್ತೆ. ನೆಕ್ ಮೂಮೆಂಟ್ ಮಗ, ಒಂದ್ ವಾರದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ವಾರದ ಬಡ್ಡಿ ನಿಂಗೆ ಗೊತ್ತಿಲ್ಲ ಕಣೋ, ಒಂದ್ ದಿನ ಕೂಡ ಲೇಟ್ ಆದ್ರೂ ಮೀಟರ್ ಏರ್ತಾ ಇರುತ್ತೆ. ಏನಾದ್ರೂ ಆಗ್ಲಿ ಮಗ, ನಂಗೆ ಈಗ ದುಡ್ಡು ಬೇಕಷ್ಟೇ. ಲೋ, ಆಮೇಲೆ ಹಗ್ಗ ಹಾಕ್ತಾರೆ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ನಿಮ್ ಮನೆ ಮುಂದಲ್ಲಪ್ಪ, ಸೆಂಟರ್ ಪಾರ್ಟಿ ನಾನಿದ್ದೀನಲ್ಲ ನನ್ ಮನೆ ಮುಂದೆ. ಹಂಗೆಲ್ಲ ಆಗಲ್ಲ ಮಗ, ನಾನ್ ಕರೆಕ್ಟ್ ಆಗಿ ದುಡ್ಡು ಕ್ಲಿಯರ್ ಮಾಡ್ತೀನಿ. ನಮ್ಮಪ್ಪ ಕಾಲ್ ಸೆಂಟರ್ ಟ್ರೈನಿಂಗ್ಗೆ ಕಾಫಿ. ಲೋ, ನಮ್ ಮನೆ ದೇವ್ರ ಸತ್ಯ ನನಗ್ ಗೊತ್ತಿದೇನು. ಅಷ್ಟ್ ದೊಡ್ಡ ಅಮೌಂಟ್, ಆ ರಿಸ್ಕ್ ಇವೆಲ್ಲ ನನಗ್ ಬೇಕಾ? ನೋಡು, ದಯವಿಟ್ಟು ನಾನು ಬಿಟ್ಬಿಡು, ಬೇಕಾ ನಿನ್ ಕಾರ್ ಇಟ್ಕೊಳ್ತೀನಿ. ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಬಂದು ತಲೆ ತಿಂತಾನೆ. ಅಷ್ಟೊಂದ್ ದುಡ್ಡು ಯಾಕೋ ನಿಂಗೆ? ತುಂಬಾ ಅರ್ಜೆಂಟ್ ದಿವಿ, ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಮಾನ ಮರ್ಯಾದೆ ಎಲ್ಲ ಮೂರ್ಖಾಸಿಗೆ ರಾಜಾಗ್ಬಿಡುತ್ತೆ. ಆಮೇಲೆ ನನ್ ಬದುಕಿದ್ದು ವೇಸ್ಟ್. ಸ್ವಲ್ಪ ಹೇಳೆ ನಿಮ್ ಅಣ್ಣನ ಹತ್ರ. ಅಂತ ಎಮರ್ಜೆನ್ಸಿ ಏನ್ ನಿಂಗೆ? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಒಬ್ನೇ ಒದ್ದ ಆಡ್ತಾ ಇದ್ದೀನಿ. ತುಂಬಾ ಸೀರಿಯಸ್ಸಾ? ಅನಿ, ನನ್ ಹತ್ರ ದುಡ್ಡಿಲ್ಲ, ಆದ್ರೆ ಈ ಚೈನ್ ಇದೆ, ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಳ್ತೀಯಾ? ನಿಮ್ ಮನೇಲಿ ಕೇಳಿದ್ರೆ ನಾನ್ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ಕೊಡು. ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ? ಇಲ್ಲ, ತಗೋ. ಥ್ಯಾಂಕ್ಸ್ ದೇವಿ, ಯುಆರ್ ಅ ಗ್ರೇಟ್ ಫ್ರೆಂಡ್. ಬರ್ಲಾ ಅನಿ? ಏನೇ, ನೀನ್ ನಿಜವಾಗ್ಲೂ ಟ್ರಬಲ್ ನಲ್ಲಿದ್ಯಾ? ದೇವ್ರಾಣೆಗೂ ಇದರಿಂದ ನಿನ್ಗೆ ಒಳ್ಳೇದಾಗತ್ತಾ? ಒಳ್ಳೇದಾ? ಬಾಳೆ ಬಂಗಾರ ಆಗುತ್ತೆ, ನಿನಗೂ ಪುಣ್ಯ ಬರುತ್ತೆ. ಓಕೆ, ಬರ್ತೀನಿ, ಬಾಯ್. ಪುಣ್ಯ ಯಾವಳಿಗ್ ಬೇಕು, ನನಗ್ ನೀನ್ ಬೇಕು. ನನ್ ಫೀಲಿಂಗ್ಸ್ನ ಅದ್ ಯಾವಾಗ ಅರ್ಥ ಮಾಡ್ಕೋತೀಯೋ ಏನು. ಏ ಪ್ರಿಯಾ, ಅಮೌಂಟ್ ಅರೇಂಜ್ ಆಗಿದೆ, ಗ್ರೌಂಡ್ ಹತ್ರ ಬಂದ್ಬಿಡ. ತಗೋ, 8,000 ಇದೆ, ಎಣಿಸ್ಕೋ. ಅನಿ, ಇದಿರ್ಲಿ, ನಿನ್ ಬೇಗ ಮನೆ ಹತ್ರ ಹೋಗು. ಯಾಕೆ ಟೆನ್ಷನ್ ಆಗಿದ್ಯಾ? ಯಾರೋ ರೌಡಿಗಳು ನಿಮ್ ಮನೆಗ್ ನುಗ್ಗಿದ್ದಾರೆ, ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಡಿತಾ ಇದಾರೆ. ಅಪ್ಪಂಗೆ
ಯಾರೋ ಹೊಡ್ಬಿಟ್ಟಿದಾರಣ್ಣ, ಅವ್ರಿಗೆ ಎದೆ ನೋಯ್ತಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನಗೆ ಯಾವ ಆಸ್ಪತ್ರೆನೂ ಬೇಕಾಗಿಲ್ಲ, ಇಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನರಳುತ್ತೇನೆ. ಆ ದೇವ್ರು ಈ ಜೀವಕ್ಕಿನ್ನ ಏನೇನ್ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದನೋ ಕುರ್ಳಿ. ನಾನು ಅನುಭವಿಸ್ತೀನಿ, ಅನುಭವಿಸ್ತೇನೆ. ಸಾರಿ ಕಣೋ, ತುಂಬಾ ಹುಡುಗರು ಬಂದಿದ್ರು ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾರ್ಯಾರು ಬಂದಿದ್ರು? ಮಾಪಿ ಹುಡುಗರು, ಬಬ್ಲು, ಪಾಗಲ್, ಕ್ಯಾಟು, ಟೋಟಲ್ ಟೀಮ್ ಟೀಮೇ ಬಂದಿತ್ತು ಬಾಯ್. ನಿಮ್ಮ ಅಪ್ಪ ಆಫೀಸ್ ಅಲ್ಲಿ ಆ ಮಾಪಿನ ತಳ್ಬಿಟ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಂಕಲ್ ಸಿಕ್ಕಾಪಟ್ಟು ಹೊಡೆದಾಗ್ಬಿಟ್ರು ಕಣೋ. ಬಂದ್ರ ಹುಡ್ಕಣ, ನಾವು ಬರ್ಬೇಕಾ? ಮೋನಾ, ನಮ್ಮ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡು ಹೋಗ. ಅನಿ, ಬೈ ಬಿನ್ನಿಪೇಟೆಗೆ ನಡಿ, ಬಬ್ಲು ಯಾವಾಗ್ಲೂ ಅಲ್ಲೇ ಅಡ್ಡಾಕೋದು. ಹೊಸಳ್ಳಿಯಲ್ಲಿ ನಿನ್ ಫ್ರೆಂಡ್ ಯಾರೋ ಇದಾನಲ್ಲ? ಯಾರು? ಅದೇ ಅವ್ನ ಯಾರೋ ಲಾಂಗ್ ಇಟ್ಟಿದ್ದಾನೆ ಅಂತ ಇದೆಯಲ್ಲೋ. ಭೂಸಾನಾ? ಹಾ, ಅವನಿಗೊಂದು ರಿಂಗ್ ಹಾಕು. ಇಲ್ಲ ಇಲ್ಲ ಇಲ್ಲ, ಮಗ ಸೈಡ್ ಸೈಡ್ ಇಳ್ಬಿಟ್ಟು ಹುಡ್ಕಣ. ಏನ್ ಇಲ್ಲಿಗಂಟ, ಏನು ಬ್ಯಾಲೆನ್ಸ್ ಇಲ್ದಾಗ್ಲಿ ಬಪ್ಪಲ್ ಕೊಟ್ ಬಂದಿದೀವಿ? ಬಲ್ಯಾಸೆ ಬತ್ತಿಲಕ್ಕೆ ಹುಡ್ಕೊಂಡು ಹುಡ್ಕೊಂಡ್ ಬರ್ತೀರಾ? ಲೋ ಬಚ್ಚ, ಕೊಟ್ಟು ಕಳ್ಸು. ಇನ್ಸ್ಟಾಲ್ಮೆಂಟ್ ಸೆಟ್ಲ್ಮೆಂಟ್ ಡಿಲೇ ಬೇಡ. ಒಂದ್ ನಿಮಿಷ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ತುಂಬಾ ಶಾರ್ಟ್ ಟೆಂಪರ್, ಕೋಪ ನನ್ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ನಿನ್ ತಮ್ಮನ್ ಕೊಡ್ದೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡೆ, ಈಗ ನೀನ್ ನಮ್ಮ ಅಪ್ಪನ್ ಕೊಡ್ತಿದ್ಯಾ, ಮರ್ಯಾದೆಯಾಗ ಕ್ಷಮೆ ಕೇಳ್ಕೊ. ದುಷ್ಮನ್ ಇಲ್ಲೇ ಮುಗ್ದೋಗ್ಲಿ. ಊಟದಾಗಿಂದ ಫೀಲ್ಡ್ ಅಲ್ಲೇ ಇಟ್ಟಾಡ್ರೋ ಈ ಬಬ್ಲುಗೆ, ಈ ಅಂತ ಮಾತೇಳ್ಬಿಟ್ಟೆ ಚೆಲ್ಡು. ಸೆವೆನ್ ಮಾಡೋಣ ಅನ್ಕೊಂಡಿದ್ದೆ. ನೀನು ಹೀರೋ ಈಟ್ಗೆ ಟೂನೇ ಬೆಸ್ಟು.
ಚಂದ್ರ ಮುಟ್ಟದ ಮೇಲೆ ಮುಗಿಸ್ಬೇಕು, ಇಲ್ಲಾಂದ್ರೆ ನಾವೇ ಮುಗ್ದೋತೀವಿ. ಹಲೋ ಪ್ರಿಯಾ, ಬ್ಯಾಡ್ ನ್ಯೂಸ್, ಒಂದ್ ತಪ್ಪಾಗೋಯ್ತು ಕಣೆ. ಏನು? ಇವತ್ ಬೆಳಿಗ್ಗೆ ಗಲಾಟೆ ಆಯ್ತಲ್ಲ, ಅವ್ನ ಹುಡ್ಕೊಂಡೋಗ್ ಹೊಡೆದ್ವಿ, ಆ ಕ್ಲಾಶ್ ಅಲ್ಲಿ ಅವ್ನ್ ಮರ್ಡರ್ ಆಗೋಯ್ತು. ಓ ಮೈ ಗಾಡ್, ಅನಿ ಏನ್ ಮಾಡ್ಕೊಂಡೆ? ನಾನಲ್ಲ ಕಣೆ, ನನ್ ಫ್ರೆಂಡ್ ಹೊಡೆದಿದ್ದು, ಆದ್ರೆ ಅವ್ನು ಬದುಕಿದಾನ ಅನ್ಸುತ್ತೆ. ನಂಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಡೂ ಒನ್ ಥಿಂಗ್, ಮೊದ್ಲು ನೀನ್ ಹೋಗಿ ಪೊಲೀಸ್ ಸರೆಂಡರ್ ಆಗು. ಓಕೆ ಸರಿ, ಓಕೆ ಡೂ ದಟ್. ಚಿಟ್ಟೆ, ಸರೆಂಡರ್ ಆಗ್ಬಿಡ್ತೀನಿ. ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ನೀವು ಹೊರಟ್ಬಿಡಿ, ನಾನು ಯಾರ ಹೆಸರು ಹೇಳಲ್ಲ. ವಾ ಭಯಾನಕ ಮತ್ಲಬ್ ಇಗುರು ನೀನು. ಏನು ಒಬ್ಬನೇ ಹೈಲೈಟ್ ಆಗ ಸ್ಕೀಮಾ? ಹೈಲೈಟಾ? ಮತ್ತೆ ಮ್ಯಾಟ್ರು ಇಷ್ಟೊತ್ತಿಗೆ ಇಡೀ ಅಂಡರ್ವರ್ಲ್ಡ್ಗೆ ಪಸರ್ ಆಗಿರುತ್ತೆ. ನಾವು ಮೂರು ಜನ ಸೂಪರ್ ಸ್ಟಾರ್ಗಳಿಗೆ ಲೆಕ್ಕ. ಈಗ ಬಬ್ಲು ಅಂದ್ರೆ ತಮಾಷೆನ? ಸಾಧನೆನ ಒಟ್ಟಿಗೆ ಮಾಡಿದೀವಿ, ಸುಖಾನು ಒಟ್ಟಿಗೆ ಅನುಭವಿಸೋಣ ನಡ್ರಪ್ಪ. ಅಯ್ಯೋ ನಂಜುನ್ ಸ್ವಾಮಿ, ನೀನೇ ಹಿಂಗ್ ಹೇಳ್ತಾ ಕೂತ್ರೆ ಹ್ಯಾಂಗು? ಏನ ಕೆಟ್ಟ ಟೈಮು ಆಗೋಗಿದೆ. ಈಗ ನೀ ಹೋಗಿ ನಾ ಡಿ ಸಿ ಪಿ ಸಾಹೇಬ್ರ ಡ್ರೈವರು ಅಂತ ಹೇಳಕೋ ಬಿಟ್ಟು ಬಿಡ್ಬೋದು. ಮಗನಿಗೆ ಸೀಟ್ ಹಿಡ್ಕೋದು, ಕೆಲಸ ಹುಡ್ಕೋದು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಹೋಗಿ ನನ್ನ ಮಗ ರೌಡಿ ಅವನ್ನ ಬಿಟ್ಬಿಡಿ ಅಂತ ಯಾವ ಮಕ್ಕ ಐಕಂಗ್ ಕೇಳಿ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನಾದಿತ್ತು? ಅದನ್ನೆಲ್ಲ ಚಿಂತೆ ಮಾಡೋ ಟೈಮ್ ಏನಿದ? ಈಗಾಗ್ಲೇ ಥರ್ಡ್ ಡಿಗ್ರಿ ವರ್ಕ್ ನಡೆದದ. ಸಾಯಂಕಾಲ ಬಾಂಬೆ ಕಟ್ ಹಾಕಿ ಮೂರ್ ಕೇಸ್ ಬಿಟ್ಟು ಮಾಡ್ಬೇಕಂತಾರ. ಅದನ್ನೊಟ್ಟು ವಿಚಾರ ಮಾಡು, ನಡಿ ನಡಿ ಏನಾರ ಕೇಳಕೋ ಬಿಟ್ಟು ಬಿಡ್ಬೋದು. ಅವ್ರ ಕಡೆಯವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಪರವಾಗಿಲ್ಲ. ಅಲ್ಲೇ ನಂಜುನ್ ಸ್ವಾಮಿ, ಸ್ವಾಮಿ ಇಂಥ ಬುದ್ಧಿ ನಾ ಕಲ್ಸೋದು ಮಗನ್ಗೆ? ನಾವು ಪೊಲೀಸರಾಗಿ ಕ್ರೈಮ್ನ ತಡಿಬೇಕು. ಅಂಥದ್ರಲ್ಲಿ ಮಗನ್ನ ಕ್ರಿಮಿನಲ್ ಮಾಡಿದ್ದಿದೆಯಲ್ಲ, ನೀನೆಂಥ ಪೊಲೀಸು, ನೀನೆಂಥ ತಂದೆ ಅಂತ ಮೊದಲೇ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರಿಲ್ಲ. ನಿಮ್ಮಂಥವರಿಂದ ಇನ್ನೂ ಗಬ್ಬೆದ್ದೋಗ್ಬಿಡುತ್ತೆ. ಮೊದಲು ಆ ಪೋಖ್ರಿ ಹುಡುಗರ ಸವಾಸ ಬಿಡಿಸಿ ನಿಮ್ಮ ಮಗನ ಯಾವುದಾದ್ರೂ ಬೇರೆ ಊರಿಗೆ ಕಳಿಸು. ಆ ಬಬ್ಬುಲ ಕಡೆ ಹುಡುಗರು ಸುಮ್ಮನೆ ಇರೋ ಪೈಕಿ ಅಲ್ಲ, ಕರ್ಕೊಂಡೋಗ. ನಮಸ್ಕಾರ ಸರ್. ಏ ಯಾರಪ್ಪ ಈ ರೀತಿ ನುಗ್ತಾ ಇದ್ದೀರಾ? ಡಾರ್ಲಿಂಗ್, ಬಬ್ಲುಗೆ ಯಾರು ಕಿಲಾಡಿ ಹೊಡೆದಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಯೂನ್ಯಾರ ಎಲ್ಬೋರ್ಡ್ ಯಾರಪ್ಪ ನೀನು? ಕರಿ ತಂದೆ, ಕರಿ ಕಡೆ ಸಲ ಮುಖ ನೋಡ್ಕೊಂಡು ಕಳಿಸ್ಕೊಟ್ಬಿಡು, ಮೂಟೆ ಕಟ್ ಕಳಿಸ್ತೀವಿ. ಕರಿ ಬೇಗ. ಅವನಿಲ್ಲಪ್ಪ. ಅವನಿಲ್ವಾ? ಊರು ಊರ್ಗೋಗವ್ನ, ಚಾನ್ಸ್ ಇಲ್ಲ. ಈಗ ಕರಿದಿದ್ರೆ ಇಡೀ ಫ್ಯಾಮಿಲಿನೇ ಊರ್ ಬಿಡಿಸ್ಬಿಡ್ತೀನಿ. ಕರೆದ್ ಬಿಡು, ಕೂಳೆ ಕೊಡ್ಬೇಡ. ನಿಮ್ ಕೈ ಮುಗಿತೀನಿ, ಹೋಗ್ಬಿಡ್ರಪ್ಪ. ಹೋಗ್ಬೇಕಾ? ಹೋಯ್ತೀನಿ, ಹೇಳೋಣ. ಏಯ್ ತಲೆ ನಿಲ್ಲಲ್ವೇನ್ಲ, ಹೋಗಿ ಬಂದು ಹೋಗಿ ಬಂದು ಮೂಗಿ ನಿಡ್ಕೊಂಡ್ರು ಅಂದಂಗೆ ಅಲ್ಲೋಗಿ ಇಲ್ಲೋಗಿ ಆ ಪೊಲೀಸ್ ನನ್ ಮನೆಗೆ ನುಗ್ತಿರಲ್ಲ. ಯಾವನಾದ್ರೆ ನಂಗೇನು, ನಮ್ಮ ಅಣ್ಣನ್ ಸ್ಕ್ರಾಪ್ ಮಾಡವನೇ ಗುರಿ ಅಲ್ವಾ? ಎಣ್ಣೆ ಹಾಕಿದಿಲ್ಲ? ಇಲ್ಲ. ನಿಜ ಬಗ್ಲಲ್ಲಿ ಲೈಟ್ ಆಗಿ ಹೊಟ್ಟೆಗೆ ಎಣ್ಣೆ ಬಿದ್ರೆ ರೋಚಿಗೆದ್ ಬಿಡ್ತೀರಾ, ಹಿಂದೆ ಮುಂದೆ ಏನು ನೋಡುದಿಲ್ಲ. ತೊಡೆ ಮಾಂಸ ತುರ್ಕಿ ಒಲ್ಗೆ ಹಾಕಿದ್ರು, ಲೆಫ್ಟ್ ಹ್ಯಾಂಡ್ ಲ್ಯಾಪ್ಸ್, ಬೆನ್ಮೂಳೆ, ಬ್ರೇಕು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೀಲ್ಡ್ ಅಲ್ಲಿ ನಂಗೆ ಯಾರು ಈ ಲೆವೆಲ್ ಗೆ ಅವಳಿ ಇಕ್ಕಿರ್ಲಿಲ್ಲ. ಅಲ್ಲ, ಆ ಹುಡುಗ ಏನ್ ಅನುಭವಿಸ್ತೇನ? ಟ್ರೈನಿಂಗ್ ಇಲ್ದೇ ಇರೋನು, ಎರಡ್ ದಿವಸ ಗ್ಯಾಪ್ ಕೊಟ್ರೆ ಕಾಲ್ ಕಾಲಿ ಸಿಕ್ಕಾಕತಾನೆ. ಕತ್ತರಿಸ್ಬಿಡವ, ಈಗ ನನ್ ಮಾತ್ ಕೇಳಿ ವಾಪಸ್ ಬಂದ್ಬಿಡಲ್ಲ. ಈ ಮಾಪಿಗೆ ಅವಡನ್ ಮರ್ಯಾದೆ ಉಳಿಸ್ರಪ್ಪ. ಇಲ್ಲಿ ಈ ವೈದ ನರಳ್ತಾ ಬಿದ್ದವನೆ, ಬಂದ್ ನೋಡ್ಕೊಡ್ರೆ. ಸೆಂಟಿಮೆಂಟಲ್ ಹೊಡಿತೀಯಣ್ಣ ನೀನು, ಬರ್ತೀನಿ. ನಮ್ ಬಾಸ್ ಕರೀತಾವ್ರೆ, ಅವ್ರ ಹಾಕಿದ್ ಗೆರೆ ದಾಟಲ್ಲ ನಾವು, ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಿನ್ ಮಗನಿಗ್ ವಾರ್ನಿಂಗ್ ಪಾಸ್ ಮಾಡು, ಸಿಕ್ಕಿದ ತಕ್ಷಣ ಫಿನಿಶ್. ಅವನೇನಾದ್ರೂ ಅಪ್ಸ್ಕಾಂಡಾದ್ರೆ ಇಡೀ ಏರಿಯಾಗ ಅವಳಿ ಮಿಸ್ ಇಲ್ಲ. ನಿಮ್ ಮನೆಗ್ ಬೆಂಕಿ, ನಿಮ್ಗೆಲ್ಲ ರೋದ್ನೆ. ಅವಳೆ ಅವಳು ಡೌನ್ ಹಾಕೊಂಡ್ ತಿರುಗ್ತಾವನಲ್ಲ. ಓ ಹೇಳ್ಬಿಡು. ಮಗನೇ, ಏ ವಂದಕ್ಷಿ, ಏ ಮಗನೇ.